ಲೋಕಸಭಾ ಚುನಾವಣೆಯ ಬಳಿಕ ಪರಿಷತ್ ಚುನಾವಣೆಗೆ ಕೈ ಈಗಾಗಲೇ ಸಜ್ಜು ಮಾಡಿರುವಂಥದ್ದು. ವಿಧಾನ ಪರಿಷತ್ ಚುನಾವಣೆಯ ತಯಾರಿ ಅಂತೂ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಕಡೆಯಿಂದ 6 ವಿಧಾನ ಪರಿಷತ್ ಕ್ಷೇತ್ರಗಳಿಗೆ ಚುನಾವಣಾ ದಿನಾಂಕ ಘೋಷಣೆ ಆಯಿತು. ಸೊ ಜೂನ್ 3ಕ್ಕೆ ವಿಧಾನ ಪರಿಷತ್ ಮತದಾನದ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಈಗಾಗಲೇ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರುವಂಥದ್ದು ಕೈ ಪಡೆ. ಸೊ ಲೋಕಸಭಾ ಚುನಾವಣೆಯ ಬಳಿಕ ಪರಿಷತ್ ಚುನಾವಣೆಗೆ ನಡೀತಾ ಇರುವಂಥ ತಯಾರಿ ಯಾರಿಗೂ ಕೂಡ ಈ ಟೈಮಲ್ಲಿ, ಅಂದರೆ ಈಗ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಎಲೆಕ್ಷನ್ ಆಯಿತು, ರೆಸ್ಟ್ ತೊಗೊಳ್ಳೋಣ ಅನ್ನೋಂತಹ ನಿರೀಕ್ಷೆಯಲ್ಲಿ ಇದ್ದರೂ, ಆದರೆ ಆ ರೆಸ್ಟ್ ಈಗ ಸದ್ಯಕ್ಕಂತೂ ಸಿಗೋದಿಲ್ಲ. ಸೊ ವಿಧಾನ ಪರಿಷತ್ ಚುನಾವಣಾ ತಯಾರಿಗಾಗಿ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂಥ ಪ್ಲಾನಿಂಗ್ ಇದು. ಅಂದರೆ ಈಗಾಗಲೇ 6 ವಿಧಾನ ಪರಿಷತ್ ಕ್ಷೇತ್ರಗಳಿಗೆ ಚುನಾವಣಾ ದಿನಾಂಕ ಘೋಷಣೆ ಆಯಿತು. ಜೂನ್ 3ಕ್ಕೆ ವಿಧಾನ ಪರಿಷತ್ ಮತದಾನದ ಪ್ರಕ್ರಿಯೆ ನಡೆಯುತ್ತೆ. ಆದರೆ ತನ್ನ ಅಭ್ಯರ್ಥಿಗಳನ್ನು ಈಗಾಗಲೇ ಕೂಡ ಘೋಷಣೆ ಮಾಡಿರುವಂಥದ್ದು. ಸೊ ವಿಧಾನ ಪರಿಷತ್ ಚುನಾವಣಾ ಗೆಲುವಿಗಾಗಿ ಇವತ್ತು ರಣತಂತ್ರವನ್ನು ರೂಪಿಸುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ರಣತಂತ್ರ ರೂಪಿಸಲು ಸಭೆಯನ್ನು ಕರೆದಿದ್ದಾರೆ DKC ಆ್ಯಂಡ್ CM ಸಿದ್ದರಾಮಯ್ಯ. KPCC ಕಚೇರಿಯ ಭಾರತ ಜಡೋ ಭವನದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಸಚಿವರು, ಶಾಸಕರು, ವೀಕ್ಷಕರು ಜೊತೆಗೆ ಜಿಲ್ಲಾಧ್ಯಕ್ಷರು ಕೂಡ ಭಾಗಿಯಾಗ್ತಾರೆ. ಇಂದಿನ ಸಭೆಯಲ್ಲಿ ಸಚಿವರಿಗೆ, ಶಾಸಕರಿಗೆ, ಪದಾಧಿಕಾರಿಗಳಿಗೆ ಟಾಸ್ಕ್ ಕೂಡ ನೀಡಲಾಗುತ್ತೆ. ಟಾಸ್ಕ್ ನೀಡಲಿರುವಂತಹ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡ್ತಾರೆ. ಏನು ಮಾಡಬೇಕು ಅಂಥೇಳಿ, ಗೆಲ್ಲಬೇಕು ಅಂತಂದರೆ ಏನು ಮಾಡಬೇಕು ಅಂಥೇಳಿ. ಈಗಾಗಲೇ ಅಭ್ಯರ್ಥಿಗಳ ಘೋಷಣೆ ಕೂಡ ಆಗಿರುವಂಥದ್ದು. ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ KK ಮಂಜುನಾಥ್ ಅವರಿದ್ದಾರೆ. ಇನ್ನು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಮರಿತಿಬ್ಬೇಗೌಡರಿದ್ದಾರೆ. ಇನ್ನು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ DT ಶ್ರೀನಿವಾಸ್ ಆಗಿರ್ಬೋದು. ಇನ್ನು ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕಣಕ್ಕೆ ಇಳಿತಾ ಇದ್ದಾರೆ. ನೈಋತ್ಯ ಪದವೀಧರ ಕ್ಷೇತ್ರದಿಂದ ಆಯನೂರು ಮಂಜುನಾಥ್ ಅವರಿದ್ದಾರೆ. ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ರಾಮೋಜಿ ಅವರು ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಅವರ ಕಡೆಯಿಂದ ಸ್ಪಷ್ಟವಾಗಿ ಈ ಒಂದು ಲಿಸ್ಟ್ ಬಂದಿರುವಂಥದ್ದು. ಇನ್ನು JDS BJP, JDS ಎರಡು, BJPಗೆ 4, ಅವರು 6 ಸ್ಥಾನ ಈಗ ಅವರು ಕೂಡ ರೆಡಿಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಇವತ್ತು ಏನು ಅಂತಂದರೆ, ಕಾಂಗ್ರೆಸ್ ಕಡೆಯಿಂದ ವಿಧಾನ ಪರಿಷತ್ ಚುನಾವಣಾ ಗೆಲುವಿಗಾಗಿ ಇವತ್ತು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ರಣತಂತ್ರವನ್ನು ರೂಪಿಸಲು CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಆಗತ್ತೆ. ಸಭೆಯಲ್ಲಿ ಸಚಿವರು, ಶಾಸಕರು, ವೀಕ್ಷಕರು ಜೊತೆಗೆ ಜಿಲ್ಲಾಧ್ಯಕ್ಷರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಗೆಲ್ಲಬೇಕು ಅಂತಂದರೆ ಏನು ಮಾಡಬೇಕು, ಅಲ್ಲಿರುವಂಥ ಸ್ಥಳೀಯರಿಗೆ ಏನೆಲ್ಲ ಟಾಸ್ಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಹಾಗಾಗಿ ಇಂದಿನ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇರುವಂಥದ್ದು ಕಾಂಗ್ರೆಸ್ ಕಡೆಯಿಂದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, JioTV 1334, UDigital 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.